ಮಕ್ಕಳೇ, ದಿಲ್ಲಿಯ ಸುಲ್ತಾನರು ಅಧ್ಯಾಯದ ಎರಡನೇ ಘಟಕವನ್ನು ನೋಡೋಣ ಇವತ್ತು. ಅದಕ್ಕೂ ಮುಂಚೆ ನಿನ್ನೆಯ ಘಟಕವನ್ನು ಒಂಚೂರು ಪುನರಾವರ್ತನೆಯನ್ನು ಮಾಡಿಕೊಳ್ಳೋಣ. ಟರ್ಕಿ ಮೂಲದ ಮೊಹಮ್ಮದ್ ಗಜ್ನಿಯ ಭಾರತದ ಮೇಲೆ 17 ಬಾರಿ ದಾಳಿ ಮಾಡ್ತಾನೆ, ಅದ್ರ ತಿಳ್ಕೊಂಡಿದ್ದೀರಾ. ಭಾರತದ ಸಂಪತ್ತನ್ನೆಲ್ಲ ಲೂಟಿ ಮಾಡ್ತಾನೆ, ಜೊತೆಗೆ ಧಾರ್ಮಿಕ ಕೇಂದ್ರಗಳನ್ನು ನಾಶ ಮಾಡ್ತಾನೆ. ಮೊಹಮ್ಮದ್ ಗಜ್ನಿಯ ನಂತರ ಮೊಹಮ್ಮದ್ ಗೋರಿ ಅಧಿಕಾರಕ್ಕೆ ಬರ್ತಾನೆ. ಮೊಹಮ್ಮದ್ ಗೋರಿ ಭಾರತದ ಮೇಲೆ ದಾಳಿ ಮಾಡಿ ಎರಡನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ನನ್ನು ಸೋಲಿಸಿ ದಿಲ್ಲಿಯನ್ನು ವಶಪಡಿಸ್ಕೊಳ್ತಾನೆ. ಆಗ ಗೋರಿಗೆ ಪುನಃ ಟರ್ಕಿಗೆ ಹೋಗುವಂತಹ ಸಂದರ್ಭ ಎದುರಾಗತ್ತೆ. ಅದಕ್ಕೋಸ್ಕರ ತಾನು ಗೆದ್ದ ಪ್ರದೇಶಗಳನ್ನು ತನ್ನ ಸೇನಾನಿ ಕುತುಬುದ್ದೀನ್ ಐಬಕ್ಗೆ ಹಸ್ತಾಂತರಿಸ್ತಾನೆ. ಅಲ್ಲಿಂದ ಕುತುಬುದ್ದೀನ್ ಐಬಕ್ ದಿಲ್ಲಿಯ ಮೊದಲ ಸುಲ್ತಾನ್ನಾಗಿ ಆಳ್ವಿಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ದೆಹಲಿಯನ್ನು ಗುಲಾಮಿ, ಖಿಲ್ಜಿ, ತುಘಲಕ್, ಸೈಯದ್ ಮತ್ತು ಲೂದಿ ವಂಶ, ಅಂದರೆ ಲೂದಿ ಸಂತತಿಗಳು, ಈ 5 ಸಂತತಿಗಳು ದಿಲ್ಲಿಯನ್ನು ಆಳ್ವಿಕೆ ನಡೆಸುತ್ತೆ. ಇವತ್ತಿನ ಪಾಠದಲ್ಲಿ ನಾವು ದಿಲ್ಲಿಯ ಮೊದಲ ಸುಲ್ತಾನ ಯಾರು, ಅವನ ಅಧಿಕಾರಾವಧಿ ಹೇಗಿತ್ತು, ಅವನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ. ದಿಲ್ಲಿಯ ಮೊದಲ ಸುಲ್ತಾನ ಯಾರು ಅಂತ ಹೇಳ್ತೀರಾ? ಮೊಹಮ್ಮದ್ ಗೋರಿ ತನ್ನ ಅಧಿಕಾರದ ನಂತರ ಒಬ್ಬರಿಗೆ ತನ್ನ ಅಧಿಕಾರವನ್ನು ಹಸ್ತಾಂತರ ಮಾಡಿಬಿಟ್ಟು ಹೊರಟೋಗ್ತಾನೆ. ಯಾರು ಹೇಳಿ, ಯಾರು ಹೇಳಿ? ಹೌದು, ವೆರಿ ಗುಡ್, ಅವರೇ ಕುತುಬುದ್ದೀನ್ ಐಬಕ್. ಹಾಗಾದರೆ ಕುತುಬುದ್ದೀನ್ ಐಬಕ್ ಯಾರು ನೋಡಿ, ಇಲ್ಲಿ ಒಂದು ವರ್ಲ್ಡ್ ಗ್ಲೋಬ್ ಕಾಣಿಸ್ತಾ ಇದೆ. ಗ್ಲೋಬಲ್ಲಿ ಟರ್ಕಿಯನ್ನು ಗಾಢ ಹಸಿರು ಬಣ್ಣದಲ್ಲಿ ಒಂದು ಪ್ಲೇಸನ್ನು ತೋರಿಸ್ತಾರೆ, ಅದೇ ಕುತುಬುದ್ದೀನ್ ಐಬಕ್ ಹುಟ್ಟಿದಂತಹ ಪ್ರದೇಶ ಟರ್ಕಿ. ಇವನು ಬಾಲ್ಯಾವಸ್ಥೆಯಲ್ಲಿ ಇವನನ್ನು ಗುಲಾಮರಾಗಿ ಮಾರಾಟ ಮಾಡಿಬಿಡ್ತಾರೆ ಪಾಪ. ನಂತರ ಇವನ ಯಜಮಾನ ಇವನನ್ನು ಪರ್ಷಿಯಾ ಕರ್ಕೊಂಡು ಹೋಗ್ತಾನೆ. ಹಾಗಾದರೆ ಗುಲಾಮ ಅಂದರೆ ಯಾರು? ಇನ್ನೊಬ್ಬ ವ್ಯಕ್ತಿಯ ಅಧೀನದಲ್ಲಿರುವವರನ್ನು ಗುಲಾಮ ಅಂತ ಕರೀತಾರೆ. ಯಜಮಾನನು ತನ್ನ ಗುಲಾಮನಿಗೆ ಅವನು ಎಲ್ಲಿರಬೇಕು, ಯಾವ ಕೆಲಸ ಮಾಡಬೇಕು ಇತ್ಯಾದಿಗಳನ್ನು ಹೇಳ್ತಾರೆ. ಪ್ರಾಚೀನ ಇತಿಹಾಸದಲ್ಲಿ ಗುಲಾಮಗಿರಿಯು ಬಹಳ ಸಾಮಾನ್ಯವಾಗಿತ್ತು. ಇದು ಪ್ರಪಂಚದಾದ್ಯಂತ ಇತ್ತು, ನಮ್ಮಲ್ಲೂ ಇತ್ತು. ಅದನ್ನು ಜೀತ ಪದ್ಧತಿ ಅಂತ ಕರೀತಾ ಇದ್ರು. ಸಾಹುಕಾರರಲ್ಲಿ ಸಾಲ ಪಡಿತಾ ಇದ್ರು, ಅದನ್ನು ತೀರಿಸೋಕಾಗದೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು. ತಂದೆ ಮಾಡ್ತಾ ಇದ್ದ, ಅದು ತೀರಲ್ಲ ಅಂತ ಮಕ್ಕಳನ್ನ ಇಟ್ಕೋತಾ ಇದ್ರು. ಹೀಗೆ ಅವ್ರ ಮನೇಲಿ ಅವ್ರು ಹೇಳಿದ ಕೆಲಸವನ್ನ ಮಾಡಿಕೊಂಡು ಅವ್ರು ಕೊಡೋ ಹಿಂಸೆಯನ್ನ ಅನುಭವಿಸ್ಕೊಂಡು ಇರಬೇಕಾಗಿತ್ತು. ನೋಡಿ, ಈ ಗುಲಾಮಿ ಪದ್ಧತಿ ಅಂದಿದ ತಕ್ಷಣ ಮೈ ಜುಮ್ಮು ಅನ್ನೋ ಥರ ಪ್ರಾಣಿಗಳಿಗೆ ಕೋಳ ಹಾಕ್ದಂಗೆ ಕಾಲೆರಡಕ್ಕೂ ಚೈನನ್ನು ಹಾಕಿದ್ದಾರೆ ಅಲ್ವಾ? ಹಾಗಾದರೆ ಅವನ ಕುತುಬುದ್ದೀನ್ ಐಬಕ್ನ ಮುಂದಿನ ವಿಷಯವನ್ನು ತಿಳ್ಕೊಳ್ಳೋಣ. ಅವನ ಯಜಮಾನನ ಸಾವಿನ ನಂತರ, ಅಂದರೆ ಕುತುಬುದ್ದೀನ್ ಐಬಕ್ನ ಯಜಮಾನನ ಸಾವಿನ ನಂತರ ಮತ್ತೆ ಮಾರಾಟ ಮಾಡ್ತಾರೆ, ಮತ್ತು ಕೊನೆಯಲ್ಲಿ ಮೊಹಮ್ಮದ್ ಗೋರಿಯ ಗುಲಾಮನ ಆಗ್ತಾನೆ. ಯಾರು ಈ ಮೊಹಮ್ಮದ್ ಗೋರಿ? ನಿನ್ನೆ ನೋಡಿದಿರಲ್ವಾ ನೀವು, ಮೊಹಮ್ಮದ್ ಗೋರಿ ಗಜ್ನಿ ಮೊಹಮ್ಮದ್ನ ನಂತರ ಅಧಿಕಾರಕ್ಕೆ ಬರ್ತಾನೆ. ಅವನು ಟರ್ಕಿಯ ಮೂಲದವರೇ ಆಗಿರ್ತಾರೆ. ತೈರನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ನನ್ನು ಸೋಲಿಸಿ ಅಧಿಕಾರವನ್ನು ಪಡ್ಕೋತಾನೆ. ನಂತರ ಅತಿ ಶೀಘ್ರದಲ್ಲಿ ಇವನು ದಿಲ್ಲಿಯ ಗೋರಿ ಸೇನೆಗೆ ಸೇನಾನಿಯಾಗಿ ನೇಮಕಗೊಳ್ತಾನೆ, ಅದೇ ಗೋರಿ ಸೇನೆಯಲ್ಲಿ ಸೇರ್ಕೋತಾನೆ ಕುತುಬುದ್ದೀನ್ ಐಬಕ್. ಬಹಳ ಪ್ರಭಾವಶಾಲಿ ಮತ್ತು ಸಮರ್ಥ ಸೇನಾನಿ ಆಗಿರ್ತಾನೆ ಅವನು. ಮೊಹಮ್ಮದ್ ಗೋರಿಯು ಟರ್ಕಿಗೆ ಮರಳಿದ ನಂತರ ಕುತುಬುದ್ದೀನ್ ಐಬಕ್ ಗಂಗಾ ಮತ್ತು ಯಮುನಾ ನಡುವಿನ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾನೆ. ರಜಪೂತರೊಂದಿಗೆ ಹೋರಾಡ್ತಾನೆ. ಇವನ ಸೇನೆಯು ಗುಜರಾತ್ ಮತ್ತು ಬಿಹಾರ್ ಭಾಗಗಳನ್ನು ಕೂಡ ವಶಪಡಿಸ್ಕೊಳ್ಳುತ್ತೆ. ನೋಡಿ, ನಂತರ ಇವನು ಮುಖ್ಯ ನಾಯಕರ ಹೆಣ್ಮಕ್ಕಳನ್ನು ಮದುವೆ ಆಗ್ತಾನೆ. ಮದುವೆ ಆಗಿದ ತಕ್ಷಣ ಇಡೀ ಸಾಮ್ರಾಜ್ಯದ ಆಡಳಿತವನ್ನು ವಹಿಸ್ಕೋತಾನೆ. ಇದು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ ಗೆದ್ದಂಥ ಸಾಮ್ರಾಜ್ಯ ಗಾಢ ನೀಲಿ ಬಣ್ಣದಲ್ಲಿ ತೋರಿಸಿದ್ದಾರೆ. ಭಾರತದಲ್ಲಿ ಎಲ್ಲೆಲ್ಲಿ ಅವರು ಅಧಿಕಾರ ಸ್ಥಾಪಿಸಿದೆ ಅನ್ನೋದನ್ನು ಈ ಮ್ಯಾಪಲ್ಲಿ ನೋಡ್ಬೋದು. ನೋಡಿ, ಗುಲಾಮಿ ಸಂತತಿ ಅಂದರೆ ಏನು, ಅದನ್ನ ಇನ್ನೊಂದು ಹೆಸರು ಏನು ಅನ್ನೋದನ್ನು ನೋಡೋಣ.
ಒಂದಾನೊಂದು ಕಾಲದಲ್ಲಿ ಕುತುಬುದ್ದೀನ್ ಐಬಕ್ ಒಬ್ಬ ಗುಲಾಮ ಆಗಿದ್ದ ಅನ್ನೋದನ್ನ ತಿಳ್ಕೊಂಡಿದ್ರಿ ನೀವು. ಆದರೆ ಸುಲ್ತಾನನ ಸ್ಥಾನಕ್ಕೆ ಏರ್ತಾನೆ, ಬರೀ ಗುಲಾಮ ಆಗಿದ್ದವನು ಹಾಗೆ ಉಳ್ಕೊಂಡಿಲ್ಲ, ಒಂದು ಗೋರಿ ಮೊಹಮ್ಮದ್ ಗೋರಿಯ ಕಾಲದಲ್ಲಿ ಸುಲ್ತಾನನಾಗ್ತಾನೆ, ಸುಲ್ತಾನನ ಸ್ಥಾನಕ್ಕೆ ಏರ್ತಾನೆ. ಈ ಕಾರಣದಿಂದಾಗಿ ಇವನ ಸಾಮ್ರಾಜ್ಯವನ್ನು ಗುಲಾಮಿ ಸಂತತಿ ಅಥವಾ ಮಾಮ್ಲುಕ್ ವಂಶ ಅಂತ ಕರೀತಾರೆ. ಇಲ್ಲೊಂದು ಅದ್ಭುತವಾದ ಕಟ್ಟಡವನ್ನು ಕಾಣ್ತೀವಿ ನಾವು, ಇದೇ ದೆಹಲಿಯಲ್ಲಿರುವ ಕುತುಬ್ ಮಿನಾರ್ ಇವತ್ತು ನೋಡ್ಬೋದು. ದಿಲ್ಲಿಯಲ್ಲಿ ಕುತುಬುದ್ದೀನ್ ಐಬಕ್ನ ಸಮಯದಲ್ಲಿ ಕುತುಬ್ ಮಿನಾರ್ ನಿರ್ಮಾಣ ಕಾರ್ಯ ಆರಂಭ ಆಗತ್ತೆ. ಇವನ ಸಾವಿನ ನಂತರ ಇದರ ನಿರ್ಮಾಣವನ್ನು ದಿಲ್ಲಿಯ ಸುಲ್ತಾನಾದ ಅವನ ಮಗ ಇಲ್ತಮಿಷ್, ಕುತುಬುದ್ದೀನ್ ಐಬಕ್ನ ಮಗ ಯಾರು, ಇಲ್ತಮಿಷ್, ಏನು ಇಲ್ತಮಿಷ್, ಅವನು ಈ ಕುತುಬ್ ಮಿನಾರನ್ನು ಪೂರ್ಣಗೊಳಿಸ್ತಾನೆ. ಈ ಕುತುಬುದ್ದೀನ್ ಐಬಕ್ನ ನಂತರ ಇಲ್ತಮಿಷ್ ಅಧಿಕಾರಕ್ಕೆ ಬರ್ತಾನೆ, ಇಲ್ತಮಿಷ್ನ ನಂತರ ಅವನ ಮಗಳಾದ ರಜಿಯಾ ಸುಲ್ತಾನ ಅಧಿಕಾರಕ್ಕೆ ಬರ್ತಾಳೆ. ನೋಡಿ, ಸುಂದರವಾದ ಹೆಣ್ಮಗಳೇ ರಜಿಯಾ ಸುಲ್ತಾನ್, ಇವರ ತಂದೆ ಹೆಸರು ಇಲ್ತಮಿಷ್, ಇವಳೇ ಮೊದಲ ಮತ್ತು ಕೊನೆಯ ಮಹಿಳಾ ಸುಲ್ತಾನ. ನೋಡಿ, ಆಗಿನ ಕಾಲದಲ್ಲಿ ಸುಮಾರು 12ನೇ ಶತಮಾನ ಆ ಸಮಯದಲ್ಲಿ ಹೆಣ್ಮಕ್ಕಳು ಅಧಿಕಾರಕ್ಕೆ ಬರ್ತಾರೆ ಅಂದರೆ ಅದೊಂದು ವಿಶೇಷ ಸಂಗತಿ ಅನ್ಕೋಬೇಕು. ಇಲ್ತಮಿಷ್ ಇವಳನ್ನು ಸುಲ್ತಾನಾಗಿ ಆಯ್ಕೆ ಮಾಡಿದರೂ ಸಹ ಈ ನಿರ್ಧಾರವನ್ನು ಯಾರಿಗೂ ಇಷ್ಟ ಆಗಿರಲ್ಲ. ಆದರೂ ಕೆಲವು ಹೋರಾಟಗಳ ನಂತರ ರಜಿಯಾ ಸುಲ್ತಾನ ಸಾಮರ್ಥ್ಯ ಉಳ್ಳವಳು ಅನ್ನೋದನ್ನು ನಿರೂಪಿಸಿ ಅವಳಿಗೊಂದು ಅವಕಾಶ ಕೊಡ್ತಾರೆ, ಅವಕಾಶ ಸಿಕ್ಕತ್ತೆ. ಈ ರಜಿಯಾ ಸುಲ್ತಾನ ತನ್ನ ವಿಷಯಗಳಿಗೆ ಬಹಳ ನಿಷ್ಠಾವಂತಳಾಗಿದ್ಲು ಮತ್ತು ನಾಯಕಿಯಾಗುವುದಕ್ಕೆ ಬೇಕಾದ ಎಲ್ಲ ಪ್ರತಿಭೆಗಳನ್ನು ಹೊಂದಿದ್ಲು. ದಿಲ್ಲಿಯ ಸುಲ್ತಾನರ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಅನಿಸ್ಕೊಂಡ್ಲು. ಮಹಿಳೆಯ ಆಳ್ವಿಕೆಯನ್ನು ಸಹಿಸಿದ ಆ ಸ್ಥಾನ ಸರ್ದಾರರೇ ಅವಳನ್ನೇನು ಮಾಡ್ತಾಳೆ, ಹತ್ಯೆ ಮಾಡಿಬಿಡ್ತಾರೆ. ಹಾಗೆ ಪುರುಷ ಪ್ರಧಾನ ಸಮಾಜ ಇತ್ತಲ್ವಾ, ಹೆಣ್ಮಕ್ಕಳು ಈಗಿನಷ್ಟು ಸ್ವತಂತ್ರವಾಗಿ ಜೀವಿಸೋಕ್ಕೆ ಅವಕಾಶ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಇವಳು ಸುಲ್ತಾನಳಾಗಿ ಅಧಿಕಾರವನ್ನು ವಹಿಸಿಕೊಂಡು ಅಧಿಕಾರ ನಡೆಸ್ತಾಳೆ, ಆದರೆ ಹತ್ಯೆಗೆ ಒಳಗಾಗ್ತಾಳೆ. ನೋಡಿ, ಯೋಚನೆ ಮಾಡಿ ನೋಡಿ, ಪುರುಷ ಪ್ರಧಾನ ಸಮಾಜ ಹೇಗಿತ್ತು ಅಂದರೆ ಅವಳ ಅಧಿಕಾರವನ್ನು ಕೂಡ ಸಹಿಸಲ್ಲ, ಯಾಕಂದರೆ ಅವಳೊಬ್ಬಳೇ ಅಧಿಕಾರಿ, ಅವಳು ಕೆಳಗಡೆ ಅಷ್ಟು ಜನ ಕೆಲಸ ಮಾಡಬೇಕಾಗಿತ್ತು ಪುರುಷರು, ಅದನ್ನು ಅವರು ಸಹಿಸಿಕೊಂಡಿಲ್ಲ. ಆದರೆ ಈಗ ಅದು ಬದಲಾಗಿದೆ ಅಲ್ವಾ. ಭಾರತದ ಇತಿಹಾಸದಲ್ಲೂ ಯಾವಾಗಲೂ ಮಹಿಳಾ ನಾಯಕರಿಗೆ ಹೋಲಿಸಿದ್ರೆ ಪುರುಷ ನಾಯಕರೇ ಜಾಸ್ತಿ ಜನ ಇದ್ದರು ಅಲ್ವಾ. ಇತಿಹಾಸದ ಪುಟಗಳನ್ನು ತೆಗೆದ್ರೆ ಅಲ್ಲೊಂದು ಇಲ್ಲೊಂದು ಹೆಣ್ಮಕ್ಕಳ ಭಾವಚಿತ್ರಗಳು ಕಾಣುತ್ತೆ, ಬಿಟ್ಟರೆ ಪುರುಷರೇ ಪ್ರಧಾನವಾಗಿತ್ತು. ಇದು ಇವತ್ತಿನ ದಿನಗಳಲ್ಲಿ ಬದಲಾಗತ್ತೆ ಎಂದು ನಿಮ್ಗೆ ಅನ್ನಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ. ಚರ್ಚೆ ಮಾಡಿ ನಾಳೆಗೆ ಅದ್ರ ಬಗ್ಗೆ ವಿಷಯವನ್ನು ಚರ್ಚೆ ಮಾಡೋಣ. ನೋಡಿ, ಇಲ್ಲಿ ಒಂದು ಅಪರೂಪದ ಭಾರತದ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದಂತಹ ಮಹಿಳಾ ಶಿರೋಮಣಿ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರ ಭಾವಚಿತ್ರವನ್ನು ನೋಡ್ತೀವಿ. ಇವರು ಭಾರತ ಪ್ರಪ್ರಥಮ ರಾಷ್ಟ್ರಪತಿ, ಮಹಿಳಾ ರಾಷ್ಟ್ರಪತಿ ಅನ್ನಿಸ್ಕೊಂಡಂಥ ಮಹಿಳೆ. ಹಾಗೆಯೇ ನಾವು ನೋಡ್ತೀವಿ ಶ್ರೀಮತಿ ಇಂದಿರಾ ಗಾಂಧಿ, ಆವಾಗ್ಲೇ ಜವಾಹರಲಾಲ್ ನೆಹರೂರವರು ಕಾಲವಾದ ನಂತರ ಭಾರತದ ಪ್ರಧಾನಿಯಾಗಿ 3 ಅಧಿಕಾರಾವಧಿಯನ್ನು ಪಡ್ಕೊಂಡಂಥ ಧೀರ ಮಹಿಳೆ, ಅದನ್ನು ನಾವಿವತ್ತಿಗೂ ನೆನೆಸ್ಕೋತೀವಿ ಅಲ್ವಾ. ಹಾಗೆ ಅವರ ಸೊಸೆಯಾದ ಸೋನಿಯಾ ಗಾಂಧಿ, ಇವತ್ತಿಗೂ ಕಾಂಗ್ರೆಸ್ಸಿನ ಪೂರ್ತಿ ಕಂಟ್ರೋಲ್ ಇರೋದು ಇವರ ಹತ್ರನೇ ಅಲ್ವಾ. ಸೋನಿಯಾ ಗಾಂಧಿಯವರು ಇತರ ಬೇರೆ ಪುರುಷ ನಾಯಕರಿಗಿಂತ ಹೆಚ್ಚು ಕಾಲದವರೆಗೂ ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿ ಇದ್ದವರು, ಇವತ್ತು ಇದ್ದಾರೆ. ಇವರು ಶೀಲಾ ದೀಕ್ಷಿತ್, 15 ವರ್ಷಗಳ ಕಾಲ ದೆಹಲಿಯ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂತಹ ಮಹಿಳೆ. ಆಮೇಲೆ ಇವರು ನೋಡಿ, ಮಮತಾ ಬ್ಯಾನರ್ಜಿ, ಇವರು ಇವತ್ತಿಗೂ ಅಧಿಕಾರದಲ್ಲಿರುವಂತಹ ಮಹಿಳೆ ಮಮತಾ ಬ್ಯಾನರ್ಜಿ, ಬಂಗಾಳದ ಮೊದಲ ಮುಖ್ಯಮಂತ್ರಿ ಹಾಗೂ ಇನ್ನೂ ಅಧಿಕಾರದಲ್ಲಿರುವವರು. ಇವರು ಭಾರತದ ರೈಲ್ವೆ ಮಂತ್ರಿ ಕೂಡ ಆಗಿದ್ದರು. ಈ ಗುಲಾಮಿ ವಂಶದ ನಂತರ ಖಿಲ್ಜಿ ವಂಶ ಅಧಿಕಾರಕ್ಕೆ ಬರುತ್ತೆ. ಹಾಗಾದರೆ ಖಿಲ್ಜಿ ವಂಶದ ಸ್ಥಾಪಕ ಯಾರು
ಅನ್ನೋದನ್ನೆಲ್ಲ ನೋಡೋಣ. ಮಾಮ್ಲುಕ್ ವಂಶದ ನಂತರ ಅಂದರೆ ಗುಲಾಮಿ ಸಂತತಿಯ ನಂತರ ಖಿಲ್ಜಿ ವಂಶ ಅಧಿಕಾರಕ್ಕೆ ಬಂತು. ಖಿಲ್ಜಿಗಳು ಮೂಲತಃ ಟರ್ಕಿಯಿಂದನೇ ಬಂದವರು. ನೋಡಿ ಅಲ್ಲಿ ರೆಡ್ ಸರ್ಕಲಲ್ಲಿ ಮಾರ್ಕ್ ಮಾಡಿದ್ದಾರೆ, ಪ್ರಪಂಚದ ನಕ್ಷೆ ಇದೆ ಅದರಲ್ಲಿ ಕಾಣಿಸ್ತಾ ಇದೆಯಲ್ವ, ಅಲ್ಲಿಂದನೇ ಬಂದವರು. ಇಲ್ಲಿ ಹಾಗಾದರೆ ಪ್ರಸಿದ್ಧನಾದ ಖಿಲ್ಜಿ ದೊರೆ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ ಎಲ್ಲ ಖಿಲ್ಜಿಗಳಿಗಿಂತ ಪ್ರಸಿದ್ಧನಾಗಿದ್ದನು. ಇವನು ದಿಲ್ಲಿಯ ಪ್ರಬಲ ಸುಲ್ತಾನ ಅಂತ ಅನ್ಸ್ಕೊಂಡಿರೋರು. ಇವರ ಕಾಲದಲ್ಲಿ ಅನೇಕ ಸುಧಾರಣೆಗಳನ್ನು ಕಾಣ್ತೀವಿ. ಆಡಳಿತ, ಸೈನ್ಯ ಅಂದರೆ ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಸುಧಾರಣೆಗಳನ್ನು ಕಾಣ್ತೀವಿ. ಈಗ ಉದಾಹರಣೆಗೆ ಒಂದು ನೋಡೋದಾದರೆ, ಮಾದಕ ಪದಾರ್ಥ ಸೇವನೆ ಹಾಗೂ ಜೂಜಾಟವನ್ನು ನಿಷೇಧಿಸಿದ. ಏನು ಮಾದಕ ಪದಾರ್ಥ ಸೇವನೆ? ಏನು ಯಾವುದನ್ನು ಮಾದಕ ಪದಾರ್ಥಗಳು ಅಂತ ಕರೀತಾರೆ? ಸಾರಾಯಿ, ಆಮೇಲೆ ಅದೇ ಇವತ್ತಿನ ಕಾಲದಲ್ಲಿ ಬಂದಿದೆಯಲ್ವ ಬಂಗಿ ಅಂತ ಹೇಳ್ತೀವಿ, ಆಮೇಲೆ ಡ್ರಗ್ಸ್ ಅಂತೀವಿ, ಇವೆಲ್ಲ ಮಾದಕ ಪದಾರ್ಥಗಳು. ಆಗಿನ ಕಾಲದಲ್ಲೂ ಅದರೆಲ್ಲ ಸೇವನೆ ಮಾಡ್ತಾಯಿದ್ರು, ಅದನ್ನು ನಿಷೇಧ ಮಾಡ್ದ. ಜೂಜಾಟ ಅಂದರೆ ಇವಾಗ ಇಸ್ಪೀಟು ಅಂತ ಹೇಳ್ತೀವಲ್ವ, ಆ ಆಟವನ್ನು ಕೂಡ ನಿಷೇಧ ಮಾಡ್ದ. ಸರಕುಗಳ ಬೆಲೆಯ ನಿಯಂತ್ರಣಗೊಂಡು ಬದಲಾವಣೆ ಆಯಿತು, ಅಂದರೆ ಟ್ಯಾಕ್ಸ್ ಅಂತ ಹೇಳ್ತೀವಲ್ವ, ಆ ಟ್ಯಾಕ್ಸನ್ನು ಬದಲಾವಣೆ ಮಾಡ್ದ, ಟ್ಯಾಕ್ಸ್ ಪದ್ಧತಿಯನ್ನು ಬದಲಾವಣೆ ಮಾಡ್ದ. ರೈತರು ಸರ್ಕಾರದೊಂದಿಗೆ ನೇರ ಸಂಬಂಧ ಹೊಂದಿದ್ರು ಅವ್ರ ಕಾಲದಲ್ಲಿ, ಇವತ್ತಿಗೂ ಇದು ಸಮಸ್ಯೆಯಾಗೇ ಇದೆ ಅಲ್ವಾ. ಅವರು ಬೆಳೆದ ಬೆಳೆಗಳನ್ನು ಮಧ್ಯಮ ಹಂತದಲ್ಲಿ ಕೊಂಡ್ಕೊಳ್ಳೋರು ಲಾಭ ಮಾಡ್ತಾ ಇದ್ದಾರಲ್ವಾ, ಆದರೆ ಆಗಿನ ಕಾಲದಲ್ಲೇ ರೈತರಿಂದ ನೇರ ರೈತರು ಸಹ ಸರ್ಕಾರದೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿದ್ರು. ಇಲ್ಲಿ ನೋಡಿ, ಇಲ್ಲೊಂದು ಸುಂದರವಾದ ಕಟ್ಟಡ ಕಾಣಿಸ್ತಾ ಇದೆ, ಅದೇ ಅಲೈ ದರ್ವಾಜಾ. ಇದು ದೆಹಲಿಯಲ್ಲಿ ಇದೆ. ಅಲ್ಲಾವುದ್ದೀನ್ನ ವಾಸ್ತುಶಿಲ್ಪಕ್ಕೆ ನೀಡಿದ ಪ್ರಸಿದ್ಧ ಕೊಡುಗೆ ಅಂತ ಕರೆಸ್ಕೊಳ್ಳತ್ತೆ ಇದು ದೆಹಲಿಯಲ್ಲಿರುವ ಅಲೈ ದರ್ವಾಜಾ. ನೋಡಿ, ಅಲ್ಲಾವುದ್ದೀನ್ ಭಾರತದ ಎಲ್ಲೆಡೆ ತನ್ನ ನಿಯಂತ್ರಣವನ್ನು ಹರಡಬೇಕು ಅಂತ ನಿರ್ಧಾರ ಮಾಡಿಕೊಂಡು, ತನ್ನ ಗುಲಾಮನಾಗಿದ್ದ ಮಾಲಿಕಾಫರ್ ಅಥವಾ ಮಲ್ಲಿಕಾಫರ್ ಅಂತ ಕೂಡ ಕರೀತಾರೆ ಅವ್ರನ್ನ, ಅವರೊಂದಿಗೆ ಒಂದು ದೊಡ್ಡ ಸೈನ್ಯವನ್ನು ಕಳಿಸಿ ದಕ್ಷಿಣ ಭಾರತಕ್ಕೆ ಕಳಿಸ್ಬಿಡ್ತಾನೆ. ದಕ್ಷಿಣ ಭಾರತದ ಯಾವ್ಯಾವ ಪ್ರದೇಶ ಎಲ್ಲ ಮಲ್ಲಿಕಾಫರ್ ಆಕ್ರಮಣ ಮಾಡ್ಕೊಳ್ತಾನೆ ಅನ್ನೋದನ್ನು ನೋಡಿ. ಮಹಾರಾಷ್ಟ್ರದ ಯಾದವರ ವಂಶದ ರಾಜಧಾನಿಯಾದ ದೇವಗಿರಿಯನ್ನು ವಶಪಡಿಸ್ಕೊಳ್ತಾನೆ, ಆಂಧ್ರದ ಕಾಕತೀಯರ ವಾರಂಗಲ್ಲನ್ನು ವಶಪಡಿಸ್ಕೊಳ್ತಾನೆ, ಕರ್ನಾಟಕದ ಹೊಯ್ಸಳರ ದ್ವಾರ ಸಮುದ್ರವನ್ನು ವಶಪಡಿಸ್ಕೊಳ್ತಾನೆ ಮತ್ತು ತಮಿಳುನಾಡಿನ ಪಾಂಡ್ಯರ ಮಧುರೆಯನ್ನು ವಶಪಡಿಸ್ಕೊಳ್ತಾನೆ. ಮಾಲಿಕಾಫರ್ ಅನೇಕ ದಕ್ಷಿಣ ಭಾರತ ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡ್ತಾನೆ, ಅವರ ರಾಜಧಾನಿಗಳನ್ನು ಕೊಳ್ಳೆ ಹೊಡೆದು ಅನೇಕ ಪೂಜಾ ಸ್ಥಳಗಳನ್ನು ನಾಶ ಮಾಡ್ತಾನೆ. ಈ ಸಮಯದಲ್ಲಿ ದಕ್ಷಿಣ ಭಾರತದ ಸಂಪತ್ತು ಮತ್ತೆ ದೆಹಲಿಗೆ ಸಾಗ್ತು. ಕೊನೆಯಲ್ಲಿ ಮಲ್ಲಿಕಾಫರ್ನು ಅಧಿಕಾರ ದುರಾಸೆ ಉಳ್ಳವ ಅಂತ ತಿಳಿದು ಬರುತ್ತೆ. ಇವನು ತನ್ನ ಯಜಮಾನನಾದ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಸಂಚು ಮಾಡಿ ಹತ್ಯೆ ಮಾಡಿಬಿಡ್ತಾನೆ. ಅಷ್ಟೆಲ್ಲ ಸಾಮ್ರಾಜ್ಯವನ್ನು ಗೆದ್ದ ಮೇಲೆ ಅವನಿಗೂ ಅಧಿಕಾರದ ಆಸೆ ಬರುತ್ತಲ್ವಾ, ಅದಕ್ಕೋಸ್ಕರ ತನಗೆ ಅಧಿಕಾರ ಕೊಟ್ಟವನನ್ನೇ ಹತ್ಯೆ ಮಾಡಿಬಿಡ್ತಾನೆ. ಈಗ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮಾಮ್ಲುಕ್ ವಂಶವನ್ನು ಗುಲಾಮಿ ಸಂತತಿ ಎಂದು ಏಕೆ ಕರೆಯುತ್ತಾರೆ? ಮಾಮ್ಲುಕ್ ವಂಶದ ಸ್ಥಾಪಕ ಯಾರು? ಹೌದು, ಕುತುಬುದ್ದೀನ್ ಐಬಕ್ ಅಲ್ವಾ. ಕುತುಬುದ್ದೀನ್ ಐಬಕ್ ಮೂಲತಃ ಏನಾಗಿದ್ದ? ಒಬ್ಬ ಗುಲಾಮ ಆಗಿದ್ದ ಅಲ್ವಾ. ಆ ಗುಲಾಮ ಸ್ಥಾಪನೆ ಮಾಡಿದ ಸಂತತಿಯನ್ನು ಗುಲಾಮಿ ಸಂತತಿ ಅಥವಾ ಮಾಮ್ಲುಕ್ ಸಂತತಿ ಅಂತ ಹೇಳ್ತಾರೆ ಅನ್ನೋದು ಗೊತ್ತು ಅಲ್ವಾ. ಅಲ್ಲಾವುದ್ದೀನ್ ಖಿಲ್ಜಿ ಪರಿಚಯಿಸಿದ ಕೆಲವು ನೀತಿಗಳು ಯಾವುದು? ತುಂಬ ಒಳ್ಳೊಳ್ಳೆ ಕೆಲಸ ಮಾಡಿದ್ರಲ್ಲ, ಮಾದಕ ವಸ್ತುಗಳ ಸೇವನೆ, ಜೂಜಾಟ ಅದನ್ನೆಲ್ಲ ಬ್ಯಾನ್ ಮಾಡಿದ್ರು, ಸರಕುಗಳ ಟ್ಯಾಕ್ಸನ್ನು ನಿಯಂತ್ರಣ ಮಾಡಿದ್ರು, ರೈತರಿಗೆ ಸರಿಯಾದ ಬೆಲೆಯನ್ನು ಕೊಟ್ಟರು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ವಲ್ಲ. ಹೌದು, ನೀವು ಹೇಳಿದ್ದೆಲ್ಲ ಕರೆಕ್ಟು. ಮಲ್ಲಿಕಾಫರ್ ಅಂದರೆ ಯಾರು? ಯಾರು ಮಲ್ಲಿಕಾಫರ್ ಅಂದರೆ? ಹೌದು ಕರೆಕ್ಟ್, ಮಲ್ಲಿಕಾಫರ್ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಇರುವಂತಹ ಸೇನಾನಿ. ಇವನು ದಕ್ಷಿಣ ಭಾರತದಲ್ಲಿ ಏನು ಮಾಡ್ದ? ಹೌದು, ದಕ್ಷಿಣ ಭಾರತದ ಅನೇಕ ಸಾಮ್ರಾಜ್ಯಗಳನ್ನು ವಶಪಡಿಸ್ಕೊಂಡ.
ನೋಡಿ ನಿಮ್ಮ ಹತ್ರ ಸರಿನ ನೋಡೋಣ. ಇದು ಮಾಮ್ಲುಕ್ ವಂಶವನ್ನು ಗುಲಾಮಿ ಸಂತತಿ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ನೋಡಿ. ಕುತುಬುದ್ದೀನ್ ಐಬಕ್ ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ, ನಂತರ ಅವನು ಅಧಿಕಾರವನ್ನು ಪಡೆದುಕೊಂಡ. ಆ ಕಾರಣದಿಂದನೇ ಮಾಮ್ಲುಕ್ ವಂಶವನ್ನು ಗುಲಾಮಿ ಸಂತತಿ ಅಂತ ಕರೀತಾರೆ. ಆಮೇಲೆ ಎರಡನೇ ಪ್ರಶ್ನೆ ನೋಡಿದ್ರಲ್ವಾ, ನೀವು ಹೇಳಿದ ಉತ್ತರ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ. ಅಲ್ಲಾವುದ್ದೀನ್ ಖಿಲ್ಜಿಯು ಅನೇಕ ಸಾಮಾಜಿಕ, ರಾಜಕೀಯ, ಆರ್ಥಿಕ ಸುಧಾರಣೆಗಳನ್ನು ಪರಿಚಯಿಸಿದ, ಜೊತೆಗೆ ದಿಲ್ಲಿಯಲ್ಲಿ ಮಾದಕ ಪದಾರ್ಥ ಸೇವನೆ ಜೂಜಾಟವನ್ನು ನಿಷೇಧ ಮಾಡ್ದ, ಸರಕುಗಳ ಬೆಲೆಯ ನಿಯಂತ್ರಣವನ್ನು ಬದಲಾವಣೆ ಮಾಡ್ದ, ರೈತರೊಂದಿಗೆ ಸಂಬಂಧ ಹೊಂದಿದ್ದ ಅಲ್ವಾ? ನೀವು ಹೇಳಿದ ಉತ್ತರ ಕರೆಕ್ಟ್ ಆಗಿದೆ ಅಲ್ವಾ? ಕೊನೆ ಪ್ರಶ್ನೆ ನೋಡಿ, ಮಾಲಿಕ್ ಆಫರ್ ಎಂದರೆ ಯಾರು? ಮಾಲಿಕ್ ಆಫರ್ ಅಲ್ಲಾವುದ್ದೀನ್ ಖಿಲ್ಜಿಯ ಗುಲಾಮನಾಗಿದ್ದ, ಕರೆಕ್ಟು. ಇವನು ದಕ್ಷಿಣ ಭಾರತದ ಅನೇಕ ಸಾಮ್ರಾಜ್ಯಗಳನ್ನು ದಾಳಿ ಮಾಡ್ದ, ಇವನು ರಾಜಧಾನಿಗಳನ್ನು ಕೊಳ್ಳೆ ಹೊಡೆದು ಅನೇಕ ಪೂಜಾ ಸ್ಥಳಗಳನ್ನು ಕೂಡ ನಾಶ ಮಾಡ್ದ.